ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಕಾಲರ್ಶಿಪ್ಗಳು ಯಾವೆಲ್ಲ ಪ್ರೊವೈಡ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಹೊಸಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋದಾದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ. ಸ್ಕಾಲರ್ಶಿಪ್ ನಿಮ್ಗೆ ಗೊತ್ತಿರೋ ಹಾಗೆ ವರ್ಷ ವರ್ಷ ಸರ್ಕಾರದ ಕಡೆಯಿಂದ ಸ್ಕಾಲರ್ಶಿಪ್ನ ಕೊಡ್ತಾರೆ. ಮೊದಲು ಬಂದುಬಿಟ್ಟು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ, ನಿಮ್ಮ ಫೀಸ್ ಬಂದುಬಿಟ್ಟು ರೀಫಂಡ್ ಆಗೋಕ್ಕೆ ಸ್ಕಾಲರ್ಶಿಪ್ನ ಕೊಡ್ತಾರೆ. ಇದಕ್ಕೆ ಎಲಿಜಿಬಿಲಿಟಿ ಎಸ್ ಸಿ ಎಸ್ ಟಿ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಬರೋದಿಲ್ಲ. ಎಸ್ ಸಿ ಎಸ್ ಟಿ 2A 2B 3A 3B ಅವರಿಗೆ ಸ್ಕಾಲರ್ಶಿಪ್ ಬರುತ್ತೆ, ಜನರಲ್ ಮೆರಿಟ್ ಅವರಿಗೆ ಬರೋದಿಲ್ಲ. ಕೆಲ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ಅವರಿಗೆ ಬರುತ್ತೆ ಆಯಾ ಡಿಪಾರ್ಟ್ಮೆಂಟ್ ಆಯಾ ಕ್ಯಾಟಗರಿಗೆ ತಕ್ಕಂತೆ. ನಂತರ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಅಪ್ ಟು ನಿಮ್ಮ ಫೀಸ್ ರೀಫಂಡ್ ಆಗೋವರೆಗೂ ನಿಮಗೆ ಸ್ಕಾಲರ್ಶಿಪ್ ಆಗಿರುತ್ತೆ, ಅಂದರೆ ಅಪ್ ಟು 20,000 25,000 ಕೂಡ ಬರ್ಬೋದು. ಅದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರೀತಾರೆ. ನಂತರ ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಅಪ್ ಟು 75,000 ಬರುತ್ತೆ. ಯಾರು ತಂದೆ ತಾಯಿಗಳು ಯಾರು ಕಾರ್ಮಿಕರಾಗಿರ್ತಾರೆ ಲೇಬರ್ ಕಡೆ ಹೊಂದಿರ್ತಾರೆ ಅವರ ಮಕ್ಕಳಿಗೆ ಬರುತ್ತೆ. ಇನ್ನು ಈ ಹಿಂದೆ ರೈತ ವಿದ್ಯಾನಿಧಿ ಅಂತ ಒಂದು ಯೋಜನೆ ತಂದಿದ್ದರು, ಅದು ಕೂಡ ಸದ್ಯಕ್ಕೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಸ್ಟಾಪ್ ಮಾಡ್ತಾರೆ ಕೊಡ್ತಾರೆ ಅಲ್ವಾ. ಈ ಮೂರು ಸ್ಕಾಲರ್ಶಿಪ್ ಬಂದುಬಿಟ್ಟು ಮೇಜರಾಗಿ ಗೌರ್ಮೆಂಟ್ ಕಡೆಯಿಂದ ಬರ್ತವೆ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ, ಲೇಬರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿ ವೇತನ, ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ, ಅದನಂತರ ಸಾಕಷ್ಟು ಖಾಸಗಿ ವಿದ್ಯಾರ್ಥಿ ವೇತನ ಕೂಡ ಬರ್ತವೆ. ಅದಕ್ಕೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ನಿಮಗೆ NSP ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಬರುತ್ತೆ ಅದರ ವಿದ್ಯಾರ್ಥಿಗಳಿಗೆ. ಇನ್ನು ಅದರದ್ದು ಪ್ರೈವೇಟ್ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ, ಧರ್ಮಸ್ಥಳ ಸಂಘದಿಂದ ಸ್ಕಾಲರ್ಶಿಪ್ ಬರುತ್ತೆ, ಜಿಂದಲ ಸ್ಕಾಲರ್ಶಿಪ್ ಬರುತ್ತೆ. ಇನ್ನು ಸಾಕಷ್ಟು ಸ್ಕಾಲರ್ಶಿಪ್ಗಳು ಈ ರೀತಿ ಖಾಸಗಿಗಳಿಂದ ಕೊಡ್ತಾರೆ, ಅದನ್ನು ವಿದ್ಯಾರ್ಥಿಗಳು ನೋಡ್ಕೋಬೋದು. ಇನ್ನು ಸರ್ಕಾರದಿಂದ ಈ ಪ್ರೈಮರಿಯಾಗಿ ಈ ಸ್ಕಾಲರ್ಶಿಪ್ನ ಕೊಡ್ತಾರೆ. ಇನ್ನು ಸಾಕಷ್ಟು ಯೋಜನೆಗಳು ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಕೂಡ ಬರ್ತವೆ, ಅದನ್ನು ವಿದ್ಯಾರ್ಥಿಗಳು ಹುಡುಕಿ ಅದನ್ನು ಸರ್ಚ್ ಮಾಡಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಒಟ್ಟಾರೆ ನಿಮ್ಮ ಫೀಸ್ ಬಂದುಬಿಟ್ಟು ಅರೌಂಡ್ ಅಪ್ ಟು 25,000 ರೀಫಂಡ್ ಆಗುತ್ತೆ. ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಫೀಸ್ನ ಕಟ್ಟೋಕ್ಕಾಗೋದಿಲ್ಲ, ಕಟ್ಟೋಂಗಿಲ್ಲ. ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಫೀಸ್ ಬಂದುಬಿಟ್ಟು ರೀಫಂಡ್ ಆಗುತ್ತೆ. ಇದು